ಇನ್ನು ಕೊರೋನಾ ಲಾಕ್ಡೌನ್ ಇಂದ ಎಲ್ಲರೂ ಕೂಡ ಸಂಕಷ್ಟದಲ್ಲಿದ್ದಾರೆ. ಅದರ ಮಧ್ಯದಲ್ಲಿ ಈಗ ಚಿತ್ರರಂಗ ಕೂಡ ತುಂಬಾ ಸಂಕಷ್ಟಕ್ಕೆ ಸಿಲುಕಿದೆ. ಸೊ ಹಿರಿಯ ಕಲಾವಿದರಂತೂ ಕಷ್ಟದಲ್ಲಿ ದಿನ ದೂಡ್ತಾ ಇದ್ದಾರೆ. ನಟ ಕಿಚ್ಚ ಸುದೀಪ್ ಕಷ್ಟದಲ್ಲಿರುವಂತಹ ಹಿರಿಯ ಕಲಾವಿದರ ನೆರವಿಗೆ ಈಗ ಧಾವಿಸಿದ್ದಾರೆ. ನನ್ನ ಕುಟುಂಬದ ಹಿರಿಯರು ನೀವು, ನೀವೆಲ್ಲ ಹೇಗಿದ್ದೀರಿ ಅಂತ ಅವರ ಯೋಗಕ್ಷೇಮ ವಿಚಾರಿಸಿ ಅಗತ್ಯ ವಸ್ತುಗಳನ್ನು ಅವರಿಗೆ ತಲುಪಿಸಿದ್ದಾರೆ. ಗಿರಿಜಾ ಲೋಕೇಶ್, ಹೊನ್ನವಳ್ಳಿ ಕೃಷ್ಣ, ಉಮೇಶ್ ಸೇರಿದಂತೆ ಹಲವು ಕಲಾವಿದರ ಜೊತೆ ಕಿಚ್ಚನ ತಂಡ ನಿಂತಿದೆ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ಕೊರೋನಾ ಸಂಕಷ್ಟದಲ್ಲಿ ಪ್ರವಾಸಿ ಗೈಡ್ಗಳು ಕೂಡ ತುಂಬಾ ಇದ್ದಾರೆ. ಅವರ ನೆರವಿಗೆ ಈಗ ಇನ್ಫೋಸಿಸ್ ಮುಖ್ಯಸ್ಥೆ ಡಾಕ್ಟರ್ ಸುಧಾಮೂರ್ತಿ ಅವರು ಧಾವಿಸಿದ್ದಾರೆ. ವಿಶ್ವವಿಖ್ಯಾತ ಹಂಪಿ ಪ್ರವಾಸಿ ಗೈಡ್ಗಳಿಗೆ ತಲಾ 10,000 ರೂಪಾಯಿ ಧನ ಸಹಾಯವನ್ನು ಮಾಡಿದ್ದಾರೆ. 70ಕ್ಕೂ ಹೆಚ್ಚು ಪ್ರವಾಸಿ ಗೈಡ್ಗಳ ಅಕೌಂಟ್ಗೆ ಸದ್ದಿಲ್ಲದೆ ಹಣ ಜಮಾ ಮಾಡಿದ್ದಾರೆ. ಮೊದಲ ಲಾಕ್ಡೌನ್ನಲ್ಲೂ ಸುಧಾಮೂರ್ತಿಯವರ ಸಹಾಯ ಹಸ್ತ ಚಾಚಿದ್ರು. ಈಗ ಎರಡನೇ ಲಾಕ್ಡೌನ್ನಲ್ಲೂ ಕಷ್ಟದಲ್ಲಿದ್ದ ಪ್ರವಾಸಿ ಗೈಡ್ಗಳಿಗೆ ಸಹಾಯ ಮಾಡಿದ್ದಾರೆ. ಸುಧಾಮೂರ್ತಿ ಅವರ ಸಹಾಯಕ್ಕೆ ಹಂಪಿ ಪ್ರವಾಸಿ ಗೈಡ್ಗಳು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ನಮಸ್ಕಾರ ಸುಧಾಮೂರ್ತಿ ಅನ್ನೋರಿಗೆ. ತಾವು ಮಾಡಿರ್ತಕ್ಕಂಥ ಸಹಾಯ ಯಾವತ್ತು ಕೂಡ ನಾವು ಮರೆಯೋದಿಲ್ಲ. ಕಾರಣ ಏನಂದರೆ, ಈ ಸಂದರ್ಭದಲ್ಲಿ ಅಂದರೆ ಲಾಕ್ಡೌನ್ ಈ ಒಂದು ಸಂದರ್ಭದಲ್ಲಿ ಪ್ರವಾಸಿಗರು ನೆಚ್ಚಿಕೊಂಡು ಮಾರ್ಗದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ವಿ. ಆದರೆ ಈ ಲಾಕ್ಡೌನ್ ಒಂದು ಕಾರಣದಿಂದಾಗಿ ಭಾರತೀಯ ಪುರಾತತ್ವ ಇಲಾಖೆಯವರು ಎಲ್ಲ ಸ್ಮಾರಕಗಳನ್ನ ಕ್ಲೋಸ್ ಮಾಡಿದರು. ಅಟ್ ಪ್ರೆಸೆಂಟ್ ಈಗ ನಮ್ಮ ಒಂದು ಬಳ್ಳಾರಿ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಲಾಕ್ ಆಗಿದೆ. ಜೀವನ ಮಾಡೋದು ಕೂಡ ಭಾಳಷ್ಟು ನಮಗೆ ತೊಂದರೆ ಆಗಿತ್ತು. ನಮಗೆ ಹಣದ ಒಂದು ಅಭಾವ ಕೂಡ ಇತ್ತು. ಯಾವ ರೀತಿ ನಾವು ರೇಷನ್ ತೊಗೋಬೇಕು, ಯಾವ ರೀತಿ ನಾವು ಜೀವನ ಮಾಡಬೇಕು ಅನ್ನೋದು ಕೂಡ ನಮಗೆ ಭಾಳಷ್ಟು ಸಮಸ್ಯೆಯಲ್ಲಿದ್ವಿ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಕಡೆಯಿಂದ ಬಂದಿರತಕ್ಕಂಥ ಒಂದು ಹಣದ ಸಹಾಯ ನಮಗೆ ಭಾಳಷ್ಟು ಒಂದು ದೊಡ್ಡ ಒಂದು ಬಹುಮಾನ ಅಂತೇಳಿ ಕೂಡ ನಾವು ಅಂದ್ಕೊಳ್ತೀವಿ. ಕಾರಣ ಏನಂದರೆ, ಈ ಸಂದರ್ಭದಲ್ಲಿ ನಮಗೆ ಒಂದು ಜೀವನ ನಡೆಸಲು ಕೂಡ ತೊಂದರೆ ಆಗ್ತಾಯಿತ್ತು. ಸೊ ತಾವು ನೀಡಿರ್ತಕ್ಕಂಥ ಒಂದು ಹಣದ ರೂಪದಲ್ಲಿ ನಮಗೆ ಕುಟುಂಬಕ್ಕೆ ಬೇಕಾಗಿರತಕ್ಕಂತಹ ಸಾಮಗ್ರಿಗಳನ್ನ ಖರೀದಿ ಮಾಡಿಕೊಂಡು ಇವತ್ತು ನಾವು ಜೀವನ ಮಾಡ್ತಾ ಇದ್ವಿ. ನಿಮಗೆ ಅನಂತ ಅನಂತ ಕೋಟಿ ವಂದನೆಗಳು ಸಲ್ಲಿಸ್ತಕ್ಕಂಥದ್ದು. ಅದೇ ರೀತಿ ಸುಮಾರು 40 ವರ್ಷಗಳಿಂದ ಗೈಡ್ ಕೆಲಸ ನಂಬಿಕೊಂಡು ಕೆಲಸ ಮಾಡತಕ್ಕಂಥ ನಮ್ಮ ತಿಮ್ಮಕ್ಕಣ್ಣವರು, ಇವರಿಗೆ 7 ತಿಂಗಳ ಹಿಂದೆ ಪಾರ್ಚಿ ಅಂದರೆ ಲಕ್ವ ಹೊಡಿತು. ಇವರು ಜೀವನ ಮತ್ತು ಇವ್ರ ಕುಟುಂಬದ ಜೀವನ ಭಾಳಷ್ಟು ಕಷ್ಟದಲ್ಲಿತ್ತು. ಎಷ್ಟು ಕಷ್ಟ ಇತ್ತು ಅಂದರೆ ಅಷ್ಟು ಕಷ್ಟದಲ್ಲಿತ್ತು. ಆ ಕಷ್ಟದ ಸಮಯದಲ್ಲಿ ನೀವು ನೀಡಿರ್ತಕ್ಕಂಥ ಒಂದು ಹಣದ ಸಹಾಯ. ಸುಧಾಮ್ನವರಿಗೆ ಧನ್ಯವಾದಗಳು. ನೀವು ಕೊಟ್ಟಿರ್ತಕ್ಕಂಥ ಹಣದಿಂದ ಭಾಳ ಸಹಾಯವಾಗಿದೆ. ಅದರಿಂದ ಗುಳಿಗೆಗಳನ್ನು ತಗೊಳ್ತಾ ಇದ್ದೀವಿ. ಆಮೇಲೆ ಮನೆಗೆ ಊಟದ ವ್ಯವಸ್ಥೆನೂ ನೀವು ಕೊಟ್ಟಿರ್ತಕ್ಕಂಥ ಹಣದಿಂದ ಅನುಕೂಲವಾಗಿ